ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳ ಮಹಾವೇದಿಕೆ ಶಿರ ಇವರ ವತಿಯಿಂದ ಗಾಂಧಿ ಜಯಂತಿಯ ಆಚರಣೆ. ಭಾರತದ ರಾಷ್ಟ್ರಪಿತ ಎಂದೇ ಪ್ರಖ್ಯಾತಿಯಾದ ಮೋಹನ್ದಾಸ್ ಕರಮಚಂದ ಗಾಂಧಿಯವರ ಹುಟ್ಟುಹಬ್ಬವಾದ ಈ ದಿನವನ್ನು ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳ ಮಹಾವೇದಿಕೆ ಶಿರಾ ಘಟಕದವರು ಸಂಭ್ರಮದಿಂದ ಆಚರಣೆ ಮಾಡಿದರು. ಈ ಸಂಭ್ರಮಾಚರಣೆಯಲ್ಲಿ ಶಿರಾ ನಗರಸಭಾ ಸದಸ್ಯರುಗಳಾದ ಮಹಮ್ಮದ್ ಜಾಫರ್ ಸಾಬ್, ಜೀಶಾನ್, ಇಕ್ಬಾಲ್, ದಾದು ಕರಾವೆ, ರಫಿ, ಬಿಲಾಲ್, ಇನಾಯತ್, ಘಟಕದ ಅಧ್ಯಕ್ಷರಾದ ಮುಷಿರ್ ಕುರೇಶಿ, ಶಿರಾ ನಗರ ಠಾಣಾ ಪಿಎಸ್ಐ ಚೇತನ್ ಗೌಡ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರು. ಇಸ್ಲಾಮ್ ಯಹಿ ಕಹತಾ ಹೈ, ಮಹಾತ್ಮಾ ಗಾಂಧಿ ಭೀ ಯಹಿ ಕಹತೆ ಹೈ, ಬಡೆ ಬಡೆ ಲೀಡರಾನ್ ಭೀ ಯಹಿ ಕಹತೆ ಹೈ. ಇಸ್ಲಿಯೇ ಹಮ ಸಾಮನೆ ಪಾ ರಹೇ ಥೇ ಅಜೀಮ್ ಶಖ್ಸಿಯತೋಂ ಕೋ ಯಾದ್. ವೋ ಲೋಗ್ ಜೋ ಅಪ್ನೆ ಆಪ್ ಕೋ ಬಡಾ ಸಮಜ್ತೆ ಹೈ, ವೋ ಕಭೀ ಬಡಾ ನಹೀ ಹೋತಾ. ಇಸ್ಲಿಯೇ ಕಿ ವೋ ಅಪ್ನೆ ಆಪ್ ಮೇ ಖೋಕರ್ ಮರ್ ಜಾತಾ ಹೈ, ಉಸ್ಕೋ ದೂಸರೋಂ ಕಿ ತಕ್ಲೀಫ್ ಔರ್ ದೂಸರೋಂ ಕಿ ಭೂಖ್ ಪ್ಯಾಸ್ ಕಾ ಅಹ್ಸಾಸ್ ಭೀ ನಹೀ ಹೋತಾ. ज्ञान ध्यान में इंसानियत बनती है, शख्सियत बनती है. जब ज्ञान ध्यान नहीं, फहमो फरासत नहीं, तो उसकी समझ में यह भी नहीं आता कि मेरे साथ कोई और भी है. एक मशवरा दिया था कि हिंदुस्तान के अगर हिंदुस्तान के अंदर अगर कोई हुकूमत करे तो ऐसी हुकूमत करे कि वो सीधा साधा मिजाज हो. हजरत अली की दी और बताया कि उनकी बड़ी बड़ी हुकूमतें थी लेकिन सीधा साधा मिजाज थे, मामूली इंसान की तरह जिया करते थे. हुकूमत करने वाले को भी यही मशवरा दिया गया कि हुकूमत तुम करना चाहते हो करो, सीधा साधा जियो, लोगों को सीधा साधा खुशी से जीने के लिए दो, खुशी से रहने के लिए दो, खुशी से पहनने के लिए दो, खुशी से कमाने के लिए उनको मौका फराहम करो, उनकी तरफी के रास्ते खोलो. मुल्क आगे बढ़ सकता है, मुल्क बन सकता है. मुल्क को तोड़ना नहीं, मुल्क को जोड़ना है. मुल्क को खोखला नहीं करना चाहिए बल्कि मुल्क को मजबूत करना चाहिए, मजबूत लोहे की तरह. ये महात्मा गांधी. शहर शहर वो भारत देश है मेरा, वो भारत देश है मेरा. मेरे साथ बोलिए. जहाँ डाल डाल पर सोने की चिड़ियाँ करती है बसेरा, वो भारत देश है मेरा, वो भारत देश है मेरा. जय भारती जय भारती, आजाद हिंदुस्तान की. जिंदगी और उसूल जिंदगी गांधी पे, गांधी जी पे नजरसानी की. अब हमारे दो काउंसलर साहब मोहम्मद जाफर साहब और इकबाल साहब आपको है, उनकी उनको स्वागत है और उनकी गुलपोशी की जा रही है. फुल फुल फरमाए. ಸರಿ ಕಟ್ಟಿ
ಇವತ್ತಿನ ದಿವಸ ಗಾಂಧಿ ಜಯಂತಿ 2 ಅಕ್ಟೋಬರ್ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಶಿರಾ ಘಟಕದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. 2 ಅಕ್ಟೋಬರ್ 1869ರಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದರು ಪೋರ್ಬಂದರಲ್ಲಿ. ಅವ್ರದ್ದು ಯಾವತ್ತೂ ಕೂಡ ಹಿಂಸೆಯನ್ನು ಅವರು ಅಳವಡಿಸಲಿಲ್ಲ. ಅಹಿಂಸೆಯ ಮಾರ್ಗವಾಗಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಒಬ್ಬ ಮಹಾನ್ ಪುರುಷ. ಈ ದಿನವನ್ನು ನಾವು ಆಚರಿಸ್ತಾ ಅವ್ರನ್ನ ನಾವು ನೆನಪಿಸ್ಕೊಂತ ಇದ್ದೀವಿ ಅಂತ ಎರಡು ಮಾತು ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಸಮಸ್ತ ಸಿರಾ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ಸರ್ವೋದಯ ಮಂಡಲ ಮಹಾತ್ಮ ಗಾಂಧಿ ಚಿಂತನಾ ಸಂಘ ಇವರ ವತಿಯಿಂದ ಗಾಂಧಿ ಜಯಂತಿ ಆಚರಣೆ. ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಶಿರಾ ತಾಲೂಕು ಸರ್ವೋದಯ ಮಂಡಲ ಮಹಾತ್ಮ ಗಾಂಧಿ ಚಿಂತನ ಪ್ರತಿಷ್ಠಾನ ರಿಜಿಸ್ಟರ್ ತುಮಕೂರು ಇವರ ವತಿಯಿಂದ ಬಾಬಾಪು 150ನೇ ವರ್ಷಾಚರಣೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಿವೃತ್ತ ನೌಕರರ ಭವನ ಶಿರಾದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಿವೃತ್ತ ನೌಕರರು ಭಾಗಿಯಾಗಿದ್ದರು. ಗಣ್ಯರಿಂದ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು. ಅಭಿಮಾನ ಇತ್ತಲ್ಲ, ಗಾಂಧೀಜಿಯವರಿಗೆ ಇದ್ದಂಥ ರಾಷ್ಟ್ರಭಕ್ತಿ ಇತ್ತಲ್ಲ, ಗಾಂಧೀಜಿಯವರ ಆ ಒಂದು ಆಚಾರ ವಿಚಾರ ನಡೆನುಡಿಗಳು, ಅವರ ಒಂದು ಅಹಿಂಸಾ ವ್ಯಕ್ತಿತ್ವ ಇವತ್ತು ಯಾರಿಗೋ ಮಾದರಿಯಾಗಬಲ್ಲವಂಥದ್ದು. ಅದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳಿಕೊಡಬೇಕಾದಂಥ ಉತ್ತುಂಗ ಸ್ಥಿತಿಯಲ್ಲಿ ನಾವಿರಬೇಕಾಗುತ್ತೆ. ಅದನ್ನು ಬಿಟ್ಟುಬಿಟ್ಟು ಇವತ್ತಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಧೀಜಿಯ ಬಗ್ಗೆ ಸರಿಯಾದ ಮಾಹಿತಿಯೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ನಾಚಿಕೆಪಡಬೇಕಾಗುತ್ತೆ. ಹಾಗೆಯೇ ಕೂಡ ನೋಡಿ, ಇವತ್ತು ಮತ್ತೊಬ್ಬ ರಾಷ್ಟ್ರಭಕ್ತನ ಜನ್ಮದಿನವೂ ಹೌದು. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಪ್ರೊಫೆಸರ್ ಅವರು ತುಂಬ ಸದಸ್ಯ. 114 ವರ್ಷಗಳ ಹಿಂದೆ 1904ರಲ್ಲಿ ಅಕ್ಟೋಬರ್, ಆ ಕಾರಣಕ್ಕಾಗಿಯೇ ಇವತ್ತು ನಮಗೆ ಪ್ರಾತಸ್ಮರಣೀಯನಾಗ್ತಾ ಇರೋದನ್ನ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡಬೇಕು. ಅವರು ಗಾಂಧೀಜಿಯವರು ಹೇಳಿದರು, ಮೈ ಲೈಫ್ ಮೈ ಮೆಸೇಜ್, ನನ್ನ ಜೀವನವೇ ನನ್ನ ಸಂದೇಶ. ನನ್ನನ್ನು ನೋಡಿ, ಅವರನ್ನು ನೋಡಿ, ಅವರ ಬದುಕನ್ನು ನಾವು ಅಧ್ಯಯನ ಮಾಡಿದರೆ ಅಷ್ಟೇ ಸಾಕು. ಇರೋದಕ್ಕೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ತನಕ ನೀವು ಇತಿಹಾಸವನ್ನು ಓದಿ ನೋಡಿ, ಯಾರನ್ನೇ ಕೇಳಿ ನೋಡಿ, ಇಲ್ಲಿಯೇ ವಿದ್ವಾಂಸರ ಮಾತುಗಳನ್ನು ಕೇಳಿ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನದಲ್ಲಿ, ಅವರ ಸತ್ಯನಿಷ್ಠೆಯಲ್ಲಿ, ಅವರ ಪ್ರಾಮಾಣಿಕತೆಯಲ್ಲಿ ಈ ತನಕ ಯಾವುದೇ ಒಬ್ಬ ವಿದ್ವಾಂಸ, ಯಾವುದೇ ಒಬ್ಬ ಲೇಖಕ, ಯಾವುದೇ ಒಬ್ಬ ವಿದೇಶಿಯ ಒಂದೇ ಒಂದು ನಕಾರಾತ್ಮಕವಾದ ಅಂಶವನ್ನು ಹೇಳಲಿಕ್ಕೂ ಕೂಡ ಸಿಗೋದಿಲ್ಲ. ಅಂದರೆ ಅವರ ವೈಯಕ್ತಿಕ ಜೀವನವೂ ಹಾಗೆ ಇದ್ದು, ಅವರ ರಾಷ್ಟ್ರೀಯ ಜೀವನವೂ ಹಾಗೆ ಇದ್ದು, ಅವರ ಒಂದು ಚಾರಿತ್ರ್ಯ ಇತ್ತಲ್ಲ ಅದು ಅಷ್ಟೇ ಪಾವಿತ್ರ್ಯವಾಗಿತ್ತು. ಹಾಗಾಗಿಯೇ ಅವರ ರಾಷ್ಟ್ರ ನಿತ್ಯ ಎನ್ನುವುದು ಇವತ್ತು ಜಗದಾರಿತ್ರ್ಯವನ್ನು ನೆನಪು ಮಾಡಿಕೊಳ್ಳುವಂಥ, ಅವರ ದೇಶಭಕ್ತಿಯಿಂದ ನಾವು ನೆನಪಿಗೆ ತಂದುಕೊಳ್ಳಬಹುದಾದಂಥ, ಅವರ ರಾಷ್ಟ್ರ ನಿಷ್ಠೆಯನ್ನು ಸಮಾಜಕ್ಕೆ ಹೇಳಿಕೊಳ್ಳಬಹುದಾದಂಥ ಅವಕಾಶ 2007ರಲ್ಲಿ ಭಾರತ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ವಿಶೇಷ ಕಾಯ್ದೆಯನ್ನು ರೂಪ ಮಾಡಿದೆ. ವಿಶೇಷ ಕಾರಣದಿಂದ ನಮಗೆ ಹಿರಿಯ ನಾಗರಿಕರಾಗಿ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇವತ್ತು ಹಿರಿಯ ನಾಗರಿಕ ದಿನ ಮೊನ್ನೆ 1ನೇ ತಾರೀಕು ಆಚರಣೆ ಮಾಡಿದ್ದೇವೆ ಎನ್ನುವ ಕಾರಣಕ್ಕೆ ನಾನು ಸ್ಪಷ್ಟವಾಗಿ ನಿಮಗೆ ಎಲ್ಲ ಉಪನ್ಯಾಸವನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಇನ್ನು ಮುಂದೆ ಮಧ್ಯೆ ಸ್ವಲ್ಪ ಯಾರು 5-5 ನಿಮಿಷ ಮಾತಾಡಬೇಕು ಅಂತ ಕಾಲಾವಿಷಯವನ್ನು ಕೇಳಿದ್ರು. ಅದಕ್ಕೆ ಮುಂಚೆ ಈ ಸಿದ್ಧರಂಗಮ್ಮನವರಿಂದ
ಐದು ನಿಮಿಷ, ಎಲ್ಲರೂ ಐದೈದು ನಿಮಿಷ ತಗೋಬೇಕು ದಯವಿಟ್ಟು. ಇದು ಮಾಡ್ಕೊಬೇಡಿ, ಎಲ್ಲರೂ ಮಾತಾಡ್ಬಿಡಿ ಸರ್. ಐದು ನಿಮಿಷ ಆದಕ್ಕೆ ಅಧ್ಯಕ್ಷರು ಒಂದು ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಪ್ರಭು ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಚಲವ, ಸತ್ಯಕ್ಕಾಗಿ ನಿಲ್ಲುವ ಚಲವ, ದೀಪ್ತಗೊಳಿಸು ನನ್ನೊಳು, ದೀಪ್ತಗೊಳಿಸು ನನ್ನೊಳು, ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡುಗೆ ಪ್ರಭು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಳ್ಳಂಬೆಳ್ಳ ಇವರ ವತಿಯಿಂದ ಗಾಂಧಿ ಜಯಂತಿ ಆಚರಣೆ. ಶಿರಾ ತಾಲೂಕು ಕಳ್ಳಂಬೆಳ್ಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗಾಂಧಿ ಜಯಂತಿಯ ಆಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಲಾಯಿತು. ರಾಷ್ಟ್ರಪಿತ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಘುಪತಿ ರಾಘವ ರಾಜಾರಾಮ್ ಎಂಬ ಗೀತೆಯನ್ನು ಹಾಡುತ್ತಾ ಗಾಂಧಿ ಜಯಂತಿಯ ಆಚರಣೆಯನ್ನು ಪ್ರಾರಂಭಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಸಮಾರಂಭದ ಅಧ್ಯಕ್ಷರಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಹನುಮಂತರಾಯಪ್ಪ ಹಾಗೂ ಇನ್ನಿತರ ಗಣ್ಯರು, ಶಾಲಾ ಅಧ್ಯಾಪಕ ವೃಂದದವರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪಾಲ್ಗೊಂಡಿದ್ದರು. ಸತ್ಯಮೇವ ಜಯತೆ ಎಂದುಕೊಂಡು ಶ್ರಮದಾನ ಮಾಡಿರುವುದು ಈ ಜಯಂತಿಯ ವಿಶೇಷವಾಗಿತ್ತು. ಒಂದು ಏನು ಸ್ವಚ್ಛತಾ ಆಂದೋಲನದ ಬಗ್ಗೆ ಮೊದಲು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸ್ವಚ್ಛತಾ ಆಂದೋಲನವನ್ನು ನಮ್ಮ ಮಕ್ಕಳ ಜೊತೆಗೂಡಿ ಇವತ್ತು ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ಈ ಗಾಂಧೀಜಿಯವರ ಕನಸನ್ನು ನನಸಾಗಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಸಹ ನರೇಂದ್ರ ಮೋದಿಯವರು ಸಹ ಸ್ವಚ್ಛತಾ ಕಾರ್ಯಕ್ರಮವನ್ನು ಸ್ವಚ್ಛ ಭಾರತ್ ಕಾರ್ಯಕ್ರಮದಡಿನಲ್ಲಿ ಸ್ವಚ್ಛತೆಯನ್ನು ಮಾಡೋದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿರೋದ್ರಿಂದ ಅದರೊಳಗಾಗಿ ವಿಶೇಷವಾಗಿ ಗಾಂಧಿ ಜಯಂತಿ ದಿವಸ ಇವತ್ತು ನಾವೆಲ್ಲ ನಾವು ನಮ್ಮ ಸಿಬ್ಬಂದಿಯವರು ನಮ್ಮ ಮಕ್ಕಳು ಎಲ್ಲ ಒಡಗೂಡಿ ನಮ್ಮ ಏನು ನಮ್ಮ ಶಾಲೆಯ ಆವರಣ 10 ಎಕರೆ ಬೌಂಡ್ರಿ ಇದೆ, ಈ ಬೌಂಡ್ರಿಯಲ್ಲಿರ್ತಕ್ಕಂಥ ಎಲ್ಲ ಸ್ವಚ್ಛತೆಯನ್ನು ನಾವೆಲ್ಲರೂ ಒಡಗೂಡಿ ಈ ಒಂದು ಸ್ವಚ್ಛತಾ ಆಂದೋಲನವನ್ನು ಗಾಂಧೀಜಿಯವರ ಸವಿ ನೆನಪಿಗಾಗಿ ಇವತ್ತು ಮಾಡ್ತಾ ಇದ್ದೀವಿ ಸರ್. ಗಮನ ಈ ಕಡೆ ಆಗಿರ್ಲಿ, ಸ್ಟಾರ್ಟ್ ಮಾಡಿ. ಬಾ ರಿಷಿ, ಎಲ್ಲರಿಗೂ ನಮಸ್ಕಾರಗಳು. ಇಂದು ದೇಶಾದ್ಯಂತ ಮಹಾತ್ಮ ಗಾಂಧೀಜಿ ಹಾಗೂ ರಾಮ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯನ್ನ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಿಂದ ಕೂಡ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲು ಪೂಜೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾರೆ. ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಒಂದು ವಿಧಾನವನ್ನು ನಡೆಸ್ಕೊಡ್ಬೇಕು. Thank you.
ಸತ್ಯ ಶಾಂತಿ ಅಹಿಂಸೆ ಎಂಬುದು ಮಹಾತ್ಮ ಗಾಂಧೀಜಿಯವರ ಮೂಲ ಮಂತ್ರಗಳು. ಅದೇ ರೀತಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೂಲ ಮಂತ್ರ. ಇವೆಲ್ಲರಿಗೂ ನೆನೆಯುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಸರ್ವ ವಿಘ್ನೋಪಶಾಂತಯೇ ಅಥ ಜಾನನ ಪದ್ಮಾಕಂ ಅನೇಕದಂತಂ ಭಕ್ತಾನಾಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತಕಂ ಭೂತಲಕಾಯ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ. ಸೀತಾರಾಮ 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 ಸೀತಾರಾಮ.
ಪ್ರದಾನವನ್ನ ಮಾಡಿದ್ವಿ, ಹೌದಲ್ವಾ? ಇದು ಇವತ್ತಿನ ಒಂದು ಗಾಂಧೀಜಿಯವರ ಜನ್ಮದಿನಾಚರಣೆಗೆ ಶ್ರಮದಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶ್ರಮದಾನದ ನಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗಾಂಧೀಜಿಯವರ ಜನ್ಮದಿನಾಚರಣೆಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಹನುಮಂತರಾಯಪ್ಪ ಅವರನ್ನ ಕೇಳಿಕೊಂಡಾಗ ಅವರು ತುಂಬುಹೃದಯದಿಂದ ಒಪ್ಪಿ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಗಾಂಧಿ ಜಯಂತಿಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.